ಪರಮ ಪವಿತ್ರವಾದ ಈ ದಿವಸದಲ್ಲಿ ಅಖಂಡ ಭಾಗವತವನ್ನು ನೀವು ಶ್ರವಣ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಹಿಂದಿನ ಇತಿಹಾಸ ಎಂಬತಕ್ಕಂಥದ್ದು ಪುನರಾವೃತ್ತಿಯಾಗಿದೆ ಎಂಬ ವಿಚಾರದಲ್ಲಿ ಯಾವ ಸಂಶಯವೂ ಇಲ್ಲ. ಹಿಂದೆ ನಡೆದಿರತಕ್ಕಂಥ ಎಲ್ಲ ಅಂಶಗಳಲ್ಲಿಯೂ ಇಲ್ಲಿ ಸಾಮ್ಯತೆಯನ್ನು ನಾವು ನೋಡಬಹುದು. ಶುಕಾಚಾರ್ಯ ಇದ್ದರಲ್ಲ, ಅವರು 24 ಗಂಟೆ ಒಂದು ದಿವಸಕ್ಕೆ 7 ದಿವಸಗಳ ಕಾಲ ನಿರಂತರವಾಗಿ ಭಾಗವತವನ್ನು ಹೇಳಿದರು, ಪ್ರವಚನ ಮಾಡಿದರು. ಎಷ್ಟು ಗಂಟೆ ಆಗಿರ್ಬೋದು? 24 × 7 ಅಂದರೆ 168 ಗಂಟೆಗಳ ಕಾಲ ಅಖಂಡವಾಗಿ ಉಪನ್ಯಾಸವನ್ನು ಮಾಡಿದರು. ಅಖಂಡವಾಗಿ ಹೇಳಬೇಕಾಗಿದ್ದರೆ ಕೇಳೋರು ಯಾರಾದರೂ ಒಬ್ಬರಾದರೂ ಇರಬೇಕಲ್ಲ. ಪರೀಕ್ಷಿತ್ ರಾಜ ಇದ್ದ, ಅವರನ್ನು ಕೇಳ್ತಾರೆ, ನೀನು ಭಾಗವತ ಹೇಳು ಹೇಳು ಅಂತ ಅಂತಾನೆ ಇದೆಯಲ್ಲ, ನಿನಗೇನು ಹಸಿವೆಯ ಬಯಕೆ ಏನು ಆಗೋದಿಲ್ವಾ ಅಂತ ಶುಕಾಚಾರ್ಯರು ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ನೈಷ ಅತಿ ದುಸ್ಸಹ ಅಕ್ಷುನ್ಮಾಂ ತಕ್ತೋದಮಪಿ ಬಾಧತೆ. ನೀರನ್ನು ಬಿಟ್ಟಿದ್ರು ಹಸಿವೆ ಕೂಡ ನನಗಿಲ್ಲ, ನೀವು ಎಷ್ಟಾದರೂ ಭಾಗವತನ ಹೇಳಿ ಕೇಳ್ತಾ ಇರ್ತೀನಿ ಎಂಬುದಾಗಿ ಅವರು ಆ ರೀತಿ ಅಲ್ಲಿ ಹೇಳಿದ್ರು ಅವರು. ಹಾಗಾದರೆ ಶುಕಾಚಾರ್ಯರು 168 ಗಂಟೆಗಳ ಕಾಲ ಅವರು ಹೇಳಿದರು ಅಂತ ಹೇಳಿದ್ರೆ, ಕೇಳತಕ್ಕಂಥ ಒಬ್ಬ ಪರೀಕ್ಷಿತ್ ರಾಜ ಇದ್ದ. ಯಾರೋ ಪರೀಕ್ಷಿತ್ ರಾಜ ಎಲ್ಲರನ್ನು ಪರೀಕ್ಷೆ ಮಾಡಿ ಮಾಡಿ ಅವನು ಕರೆಸ್ತಾ ಇದ್ದ. ಯಾರನ್ನ ಒಳಗಡೆ ಬಿಡಬಹುದು, ಯಾರ ಒಳಗಡೆ ಬಿಡಬಾರದು. ಇಲ್ಲಿಯೂ ಹಾಗೆ ಪ್ರದ್ಯುಮ್ನಾಚಾರ್ಯರು ಅಂತೇನಿದ್ದಾರೆ, ಅವರು ಶುಕಾಚಾರ್ಯರು. ಈಗ ಅವರು 168 ಗಂಟೆ ಹೇಳಿದಂತೆ ಇವರು ದಿವಸಕ್ಕೆ 9 ಗಂಟೆ ಹೇಳ್ತಾ ಇದ್ದಾರೆ ಅಂದರೆ ಒಂದು 7 ದಿವಸಕ್ಕೆ 63 ಗಂಟೆ ಆಗತ್ತೆ ನೋಡಿ. ಅಂದರೆ ಜೀವನದಲ್ಲಿ ಆ ಕಾಲದಲ್ಲಿ 168 ಗಂಟೆ ಕೇಳ್ಬೋದು, ಏನು ತೊಂದರೆ ಇಲ್ಲ. ಈ ಕಾಲದಲ್ಲಿ ಭಾರಿ ಕಷ್ಟ, ಯಾಕೆಂದ್ರೆ ಮೊಬೈಲ್ ಇದೆ, ದೂರದರ್ಶನ ಇದೆ, ಅದಿದೆ ಇದಿದೆ, ಹಾಳಾಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇದೆ. ಈಗ ಅಂಥ ಕಾಲದಲ್ಲಿ 63 ಗಂಟೆ ಕೂತು ಕೇಳೋದು ಅಂದರೆ ನಿಜವಾಗಲೂ ಭಾರಿ ದೊಡ್ಡ ಒಂದು ಸಾಧನೆ. ಯಾಕೆಂದರೆ ಭಾಗವತವನ್ನು ಕೇಳಿದ ಕೂಡಲೇ ಫಲ ಏನವನಿಗೆ ಅಂದರೆ, ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ, ವೈಕುಂಠಕ್ಕೆ ಹೋದ ಅಂತ ಅರ್ಥ. ವೈಕುಂಠಕ್ಕೆ ಹೊರಟೇ ಬಿಟ್ಟನಂತೆ. ಅಲ್ಲಿ ಶುಕಾಚಾರ್ಯರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಪ್ರದ್ಯುಮ್ನಾಚಾರ್ಯರಲ್ಲಿ ವಾಯುದೇವರು ಪ್ರವೇಶ ಇಲ್ಲ ಅಂದರೆ ಕೆಲಸ ನಡೆಯೋದಿಲ್ಲ. ಯಾಕೆಂದರೆ ಅಖಂಡವಾಗಿ ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 3 ಗಂಟೆ, ಸಾಯಂಕಾಲ 3 ಗಂಟೆ, 9 ಗಂಟೆ ಅಂದರೆ ಕೂಡ್ಲಿಕ್ಕೆ ಅದು ಜಂಗ ಬಲ ಆದರೂ ಬೇಕಲ್ಲ. ಆ ಬಲ ಕೊಡೋರು ಯಾರು? ಬಲದೇವತೆ ಆದ ವಾಯುದೇವರು. ಅವರನ್ನು ಸ್ತೋತ್ರ ಮಾಡಿದ್ರು ಕೂತರು ಅಂದರೆ ಎಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ. ನಮಗೆ ಭಯ ಅನ್ಸತ್ತಷ್ಟೇ, ಹೇಗೆ ಹೇಳ್ತಾರಪ್ಪ ಇವರು ಅಂತ. ಆದರೆ ವಾಯುದೇವರಿದ್ದಲ್ಲ, ಅವರ ಎಲ್ಲಿ ಅಲ್ಲಿ ಭಾಗವತ ಪ್ರವಚನ ನಡೆಯುತ್ತೋ ಅಲ್ಲಿ ಅವರು ಇಡ್ತಾ ನೋಡಿ. ತಮ್ ವಾಯು ಶುಕಂ ಪ್ರವೇಶ, ವಾಯುದೇವರು ಪ್ರವೇಶ ಮಾಡಿದ್ದಾರೆ ಅಂತ ಹೇಳಿದ ಮೇಲೆ, ವಾಯುದೇವರು ಒಂದು ಬಲದೇವತೆ, ಆ ಬಲದೇವತೆ ಇದ್ದ ಮೇಲೆ ಎಲ್ಲ ರೀತಿಯಾದ ಬಲವೂ ಬಂದೇ ಬರುತ್ತೆ ಅಂತ ಅರ್ಥ. ಆದ್ದರಿಂದ ಅವರು ಪ್ರದ್ಯುಮ್ನಾಚಾರರು, ಅವರು ಪ್ರಶಂಸೆ ಮಾಡಲಿಕ್ಕೆಲ್ಲ ಬಂದಿದ್ದಲ್ಲಿ ಅವ್ರು ಎಷ್ಟು ಪ್ರಶಂಸೆ ಮಾಡೋದು ಕಡಿಮೆನೆ ಅವರಿಗೆ. ಯಾಕೆ ಅಂತ ಹೇಳಿದ್ರೆ ಆ ಪೀಠ ಆಗಿದ್ದೆ ಅದು. ಯಾಕೆ ಅಂದರೆ ಆ ಪೀಠದಲ್ಲಿ ಕೂತ್ಕೊಂಡಿದ್ದ ಶುಕಾಚಾರ ಕೂತಿರ್ತಲ್ಲ, ಆ ಸಂದರ್ಭದಲ್ಲಿ ಅವರಿಗೆ ತಂದೆ ಆಗಿರತಕ್ಕಂಥ ವೇದಿವ್ಯಾಸ ದೇವರು ನೆಲದ ಮೇಲೆ ಬಂದು ಕೂತಿದ್ರು. ನಾವು ಚೇರ್ ಮೇಲೆ ಕೂತಿದ್ದು ತಪ್ಪೇ ವಸ್ತುತ ಈಗ, ಆದರೆ ಕಾಣಬೇಕಲ್ಲ ಅಂತ ಕೂತಿದ್ದೀವಿ ಅಷ್ಟೇ, ಕೆಳಗೆ ಕೂತು ಕಾಣಿಸಲ್ವಲ್ಲ ಅದಕ್ಕೊಂದು ಕೂತಿದ್ದೀವಿ ಅಷ್ಟೇ. ಹಾಗಾಗಿ ಅಂತಹ ಒಂದು ಸ್ಥಾನ ಆ ವೇದಿವ್ಯಾಸ ದೇವರ ಪೀಠಕ್ಕೆ ಯಾರು ಮೊಟ್ಟ ಮೊದಲು ನಮಸ್ಕಾರ ಹಾಕಿ ಅದನ್ನು ಶ್ರವಣ ಮಾಡ್ತಾರೆ ಅಂಥವರಿಗೆ, ಕಡೆಯಲ್ಲಿ ಮುಗಿದ ಮೇಲೆ ಯಾರು ಒಂದು ನಮಸ್ಕಾರ ಹಾಕ್ತಾರೋ ಅವರಿಗೆ ಪೂರ್ಣವಾದ ಫಲ ಎಂಬುದಾಗಿ ಈ ಸ್ಕಾಂದ ಪುರಾಣದಲ್ಲಿ ಆ ಮಾತನ್ನು ಹೇಳ್ತಾರೆ. ಹಾಗಾಗಿ ಪ್ರದ್ಯುಮ್ನ ಎಂಬ ಅರ್ಥನೂ ಅದೇನೆ, ಶುಕಾಚಾರ ಅಂತ ಅರ್ಥ. ದ್ಯುಮ್ನ ಅಂದರೆ ಕಾಂತಿ, ಅಂದರೆ ಜ್ಞಾನದ ಕಾಂತಿ ನಿಮಗೆಲ್ಲ ಕೊಡೋದು ಅಂತ ಅರ್ಥ. ಪ್ರ ಅಂದರೆ ಪ್ರಕರ್ಷ, ಪ್ರಕರ್ಷವಾಗಿ ತಮ್ಮ ಕಾಂತಿ ಅಂದರೆ ಭಾಗವತದ ಏನು ಶಾಸ್ತ್ರದ ಪರಮಾತ್ಮನ ವೈಚಿತ್ರ್ಯ ಇದೆ ಅದೆಲ್ಲವನ್ನು ತಿಳಿಸ್ಕೊಡತಕ್ಕಂಥದ್ದೇ ಅದು ಪ್ರದ್ಯುಮ್ನಾಚಾರ. ಅದು ಸಾವಕ, ಅದು ಸಾರ್ಥಕವಾದ ನಾಮಧೇಯ. ಅದು ಹಾಗೆ ಶುಕ ಅಂದರೆ ಏನು? ಶುಕಗತವು, ಗತಿ ಅಂದರೆ ಜ್ಞಾನ, ಜ್ಞಾನ ಕೊಡೋರು ಅವರು.
ಇನ್ನು ಯಾರು ಹೇಳಿ ಕೇಳಿದ್ದು? ಪರೀಕ್ಷಿತ್ ರಾಜನಿಗೋಸ್ಕರ ಶುಕಾಚಾರ್ಯ ಹೇಳಿದ್ದೆ ಅಲ್ವಾ. ಇಲ್ಲಿ ಪರೀಕ್ಷಿತ್ ರಾಜ ಅಂದ್ರೆ ಮೈಸೂರು ರಾಮಚಂದ್ರಾಚಾರ್ಯ. ಯಾಕೆ ಅಂದ್ರೆ ಯಾರನ್ನೋ ತಂದು ಅಲ್ಲಿ ಪ್ರವಚನ ಮಾಡಿ ಕೂರಿಸ್ಲಿಲ್ಲ, ಪರೀಕ್ಷೆ ಮಾಡಿ ಕೂರಿಸಿದ್ದಾರೆ, ಯಾರು ಹೇಳ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ ಪರೀಕ್ಷಿತ್ ರಾಜ. ನಾನು ಆ ಪರೀಕ್ಷಿತ್ ರಾಜರಿಗೆ ಶುಕಾಚಾರ್ಯ ಕಥೆ ಹೇಳುವಾಗ ಸೂತ ಪುರಾಣಿಕರು ಬಂದು ಕೂತ್ಕೊಂಡ್ರು ಅಷ್ಟೇ. ಹಾಗೆ ನಾವು ಕೂಡ ಬಂದು ಇಲ್ಲಿ ಕೂತಿದ್ವಿ ಸೂತ ಪುರಾಣಿಕರಾಗಿ. ಆ ಸೂತ ಪುರಾಣಿಕರೆಲ್ಲ ಬರೀ ಪುರಾಣಿಕರು ಅಷ್ಟೇ ನಾವು, ಸುತ ಪುರಾಣಿಕರು ಅಷ್ಟೇ ನಾವು, ಸುತಶ್ಚಾಸು ಪುರಾಣಿಕ ಅಷ್ಟೇ, ಆ ರೀತಿ ನಾವು ಅಷ್ಟೇ. ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಪರೀಕ್ಷಿತ್ ರಾಜ ಮೋಕ್ಷವನ್ನು ಪಡ್ಕೊಂಡಂತೆ ಅಖಂಡ ಭಾಗವತ ಎಂಬತಕ್ಕಂತಹದ್ದು ಆಗ ನಡೆದಿದ್ದು ಪುನಃ ಈಗ ನಡೀತಾ ಇದೆ. ಜೀವಿಗಳು ಮಾತ್ರ ಬೇರೆ ಅಷ್ಟೇ. ಧಾತಾ ಯಥಾ ಪೂರ್ವಂ ಅಕಲ್ಪಯತು, ಹಿಂದೆ ಏನು ಮಾಡಿದ್ರು ಪುನಃ ಅದು ರಿಪೀಟ್ ಮಾಡ್ತಾನೆ ಇರ್ತಾನೆ ಪರಮಾತ್ಮ. ಆ ರಿಪೀಟ್ ಎಂಬುದು ಈಗಾಗಿದೆ ಅಂತ ಹೇಳ್ಬೋದು ನಾವು. ಹಾಗಾಗಿ ಅಂತಹ ವಿಶಿಷ್ಟವಾಗಿರತಕ್ಕಂಥ ಒಂದು ಈ ಭಾಗವತ ಏನಿದೆ ಅದು ಮೋಕ್ಷಶಾಸ್ತ್ರ. ಅದಕ್ಕೆ ಪುರಂದರಾಸರು ಮಾತು ಹೇಳ್ತಾರೆ, ಶುಕ್ರವಾರದ ಪೂಜೆಗೆ ವೇಳೆಗೆ ಅಂತ ಒಂದು ಹೇಳಿದ್ದಾರಲ್ಲ. ಸಾಮಾನ್ಯ ಅರ್ಥ ಏನಂದರೆ ಶುಕ್ರವಾರದ ಪೂಜೆ ಸಂದರ್ಭದಲ್ಲಿ ನೀ ಬಾ ಮಾ ಅಂತ ಕರೆಯೋದು. ಆದರೆ ಈಗ ಯಾರಿಗೂ ಶುಕ್ರವಾರ ರಜೆ ಇಲ್ಲ, ಶನಿವಾರ ಭಾನುವಾರ ಮಾತ್ರ ರಜೆ ಇರೋದು ಅಂತ ಹೇಳಿದ ಮೇಲೆ ಶುಕ್ರವಾರ ಬರಲಿಕ್ಕೆ ಅವಕಾಶ ಇಲ್ಲ ಅವಳಿಗೆ. ಹಾಗೆ ನೀವು ಬರಬೇಡಮ್ಮ, ನೀನು ಶನಿವಾರ ಅಥವಾ ಭಾನುವಾರ ಯಾವತ್ತಾನ ಬಾ ಅಂತ ಹೇಳಬೇಕು ಈಗ ನಾವು. ಆದರೆ ಪುರಂದಾಸರು ಇಷ್ಟು ಅವರ ಮಾತು ಯಾವತ್ತೂ ಸಾರ್ವದೇಶಿಕ ಸಾರ್ವಕಾಲಿಕವಾಗಿರತಕ್ಕಂಥದ್ದು ಅಂತ ಹೇಳಿದ ಮೇಲೆ ಎಲ್ಲ ಕಾಲದಲ್ಲೂ ಅನ್ವಯ ಆಗತಕ್ಕಂಥದ್ದು. ಮತ್ತು ಶುಕ್ರವಾರ ಪೂಜೆ ಅಂದರೆ ಏನು ತಾತ್ಪರ್ಯ ಇಷ್ಟೇ. ಈಗ ನೀವು ಮಾಡ್ತಾ ಇದ್ದಿಲ್ಲ, ಅದೇ ಶುಕ್ರವಾರದ ಪೂಜೆ. ಶುಕ ಅಂದರೆ ಶುಕಾಚಾರ್ಯರು, ಶುಕ್ರ ಎಂಬಲ್ಲಿ ಎರಡು ಅಕ್ಷರ ಇದೆ, ಒಂದು ಪದ ಇದೆ, ಎರಡಿದೆ ಅಲ್ಲಿ. ಶುಕ ಶುಕಾಚಾರ್ಯರಿಂದ ರಾ ಅಂದ ರಾ ದಾನೆ ಕೊಡಲ್ಪಟ್ಟ ಯಾವುದು ಭಾಗವತ, ಅದರ ವಾರ ಅಂದರೆ ಏನು ಸಪ್ತಾಹ, ಎಲ್ಲಿ ನಡೆಯುತ್ತೋ ಅಲ್ಲಿನೇ ಇರಬೇಕು ಅಂತ ಅರ್ಥ ಶುಕ್ರವಾರದ ಪೂಜೆ ವೇಳೆಗೆ. ಆದ್ದರಿಂದ ಶುಕ್ರವಾರದ ಪೂಜೆ ಅಂದರೆ ಬರೀ ಶುಕ್ರವಾರ ಅಂತ ತಿಳ್ಕೊಂಬೋದು, ಅರ್ಥ ಮಾಡ್ಕೋಬಾರದು ನಾವು. ಈ ರೀತಿ ಅರ್ಥವನ್ನು ಕೂಡ ಅಲ್ಲಿ ಹೇಳ್ಬೋದು. ಹೀಗಾಗಿ ದಾಸರ ವಾಕ್ಯಗಳು ಯಾವತ್ತೂ ನಮಗೆ ಏನೋ ಹೇಳಿರ್ತಾರೆ ಅಂತ ತಿಳ್ಕೋಬಾರ್ದು, ಅದರಲ್ಲೆಲ್ಲ ಆಧ್ಯಾತ್ಮಿಕ ಅರ್ಥ ತುಂಬಿರ್ತಾರೆ. ಹಾಗೆ ಸುಮ್ಮನೆ ಒಂದು ಮಾತು ಹೇಳ್ತಾರೆ, ಕೈ ಇಲ್ಲದೆ ಕಾಲಿಲ್ಲದೆ ನೀರನ್ನು ಸೇದುವವ ಅಂತ ಹೇಳ್ಬಿಡ್ತಾರೆ. ಕೈ ಇಲ್ಲದೆ ಕಾಲದ ನೀರು ಸೇರುವುದು ಯಾರು? ಎಲ್ಲರೂ ಕಾಲಿರಬೇಕು, ಕೈ ಇಲ್ಲೇಬೇಕು. ಅಷ್ಟಕ್ಕೂ ಅರ್ಥ ಏನು ಗೊತ್ತಾ? ಅದಕ್ಕೆ ಸೂರ್ಯ ಅಂತ ಅರ್ಥ. ಸೂರ್ಯ ಇದ್ದಲ್ಲ ಅವನು ಕೈ ಇಲ್ಲ ಕಾಲು ಇಲ್ಲ, ನೀರನ್ನು ಎಳ್ಕೊಂತ ಇರ್ತಾನೆ ಎಲ್ಲ ಕಡೆ ಇರತಕ್ಕಂಥದ್ದು. ಯಾವ ನೀರು ಗೊತ್ತಾ? ನೀರನ್ನು. ಮೀನುಗಳೆಲ್ಲ ಇರ್ತಾನೆ, ಆಮೇಲೆ ಮೀನುಗಳ ನಾವು ಈ ಸಂಸಾರ ಎಂಬತಕ್ಕಂಥದ್ದು ಸಾಗರ ನೀರು ಆಯುಷ್ಯನ ಎಳಿತಾ ಇರ್ತಾನೆ, ನಮ್ಗೆ ಗೊತ್ತಾಗೋದೇ ಇಲ್ಲ. ಭಾನುವಾರ ಬಂತು, ಭಾನುವಾರ ಹೊಟ್ಟೋಯ್ತು, ಒಂದು ವಾರ ಹೊಟ್ಟೋಯ್ತು ನೋಡಿ. ಆದಿತ್ಯವಾರ ಅಂತ ಹೆಸರು ಶ್ರೀಮದಾಚಾರ್ಯ, ಆದಿತ್ಯವಾರ ನನಗೆ ಅರ್ಥ ಬರೀತಾರೆ. ಆಯು ಆದಾಯ ಯಾತೀತಿ ಆದಿತ್ಯ, ನಾಳೆ ಭಾನುವಾರ ಬರುತ್ತಲ್ಲ, ಏನದು ಆಯುಹು ಆ ದ ಆದಾಯ ಯಾತಿ ಗಚ್ಚತಿ ಇದೆ ಆಯುರ್ ಆದಿತ್ಯ ಅಂತ ಕರೀತಾರೆ. ಆ ಒಂದು ವಾರ ನಮ್ಮ ಜೀವನದಲ್ಲಿ ನಾವು ಸಾರ್ಥಕ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಂತಹ ರಾಮಚಂದ್ರ ರಾಜ ಆಚಾರ್ಯರಂತಹ ಒಬ್ಬ ವ್ಯಕ್ತಿ ಲೀಡರ್ ಆಗಿ ನಾಯಕರಾಗಿ ಇದ್ದಾಗ ಮಾತ್ರ ಈ ಕೆಲಸ ನಡೆಯುತ್ತೆ. ಯಾಕಂದರೆ ಇಷ್ಟು ಜನ ನೀವು ಬಂದು ಸೇರಿದ್ದೀರಿ ಅಖಂಡವಾಗಿ ಇಲ್ಲೇ, ಊಟದ ಬಗ್ಗೆ ತಿಂಡಿ ಬಗ್ಗೆ ಯಾವುದ್ರ ಬಗ್ಗೆ ಕೂಡ ಯೋಚನೆ ಮಾಡದೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಬೇರೆ ವಿಚಾರ. ಆದರೂ ಕೂಡ ಆ ರೀತಿ ಒಂದು ನೀವೆಲ್ಲ ಬಂದು ಇಲ್ಲಿ ಕೂತಿದ್ದೀರಿ ಅಂತ ಹೇಳಿದ್ರೆ ಇದಕ್ಕೆ ಪರಮಾತ್ಮರ ವಿಶಿಷ್ಟವಾದಕ್ಕಂಥ ಅನುಗ್ರಹ. ರುಕ್ಮಿಣಿ ಕಲ್ಯಾಣವನ್ನು ಕೇಳಿದ್ದೀರಿ, ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ, ಶ್ರೀನಿವಾಸ ದೇವರ ಕಲ್ಯಾಣ ಕೇಳಿದ ಹಾಗೆ. ರುಕ್ಮಿಣಿ ಕಲ್ಯಾಣ ಏನು, ಶ್ರೀನಿವಾಸ ಕಲ್ಯಾಣ ಏನು? ರುಗ್ಮ ಅಂದರೆ ಬಂಗಾರ, ರುಕ್ಮಿಣಿ ಅಂದರೆ ಬಂಗಾರದ ದೇವತೆ, ಲಕ್ಷ್ಮೀ ದೇವಿ ಅಂತ ಅರ್ಥ. ಅದು ಅಂತ ಕೃಷ್ಣ ಪರಮಾತ್ಮ ಉಡುಪಿಲಿದ್ದಾನೆ. ಅವನ್ಯಾರು? ಉಪನಯನವಾಗದ ಕೃಷ್ಣ. ಅವನು ಉಪನಯನ ಆಗಿಲ್ಲ ಅವನಿಗೆ, ಆ ಕೃಷ್ಣ ಅವನು. ಪಾಂಡುರಂಗ ಇದ್ದಾನಲ್ಲ ಪಂಡರಾಪುರದಲ್ಲಿ, ಅವನು ಉಪನಯನ ಆಗಿರುವ ಕೃಷ್ಣ, ಅವನಿಗೆ ವಿಠಲ ಅಂತ ಕರೀತಾರೆ. ಮದುವೆ ಆದ ಕೃಷ್ಣ ಯಾರು? ಶ್ರೀನಿವಾಸ. ಹಾಗೆ ಇಲ್ಲಿ ರುಕ್ಮಿಣಿ ಕಲ್ಯಾಣ ಆಯಿತು ಅಂದರೆ ಏನು, ಯಾವ ಕಲ್ಯಾಣ? ಶ್ರೀನಿವಾಸ ಕಲ್ಯಾಣ ಆಯಿತು ಅಂತ ಅರ್ಥ. ಈ ಮೊನ್ನೆ ವೈಶಾಖ ಮಾಸ ಆದ್ದರಿಂದ ಶ್ರೀನಿವಾಸ ಕಲ್ಯಾಣಕ್ಕೂ ಪ್ರಾಧಾನ್ಯತೆ ಇದೆ. ಹಾಗೆ ರುಕ್ಮಿಣಿ ಕಲ್ಯಾಣವೂ ಆಯಿತು, ಶ್ರೀನಿವಾಸ ಕಲ್ಯಾಣವೂ ಆಯಿತು, ವಿಠಲನ ಕಲ್ಯಾಣವೂ ಆಯಿತು, ಉಡುಪಿ ಕೃಷ್ಣ ಪರಮಾತ್ಮನ ಕಲ್ಯಾಣವೂ ಆಯಿತು. ಮುಖ್ಯವಾದ ಕಲ್ಯಾಣ ಅಂದರೆ ಯಾವುದು? ಪದ್ಮಾವತಿ ಮತ್ತು ಶ್ರೀನಿವಾಸ ದೇವರ ಕಲ್ಯಾಣ. ಆಕಾಶರಾಜನ ಮಗಳು ಯಾರು? ಪದ್ಮಾವತಿ. ಆಕಾಶರಾಜ ಅಂದ್ರೇನು? ಆಕಾಶೇ ರಾರಾಜತೆ ಇದೆ ಆಕಾಶರಾಜ ಶಬ್ದ, ಶಬ್ದ ಅಂದರೆ ವೇದ, ವೇದವತಿ ಅವರ ಕಲ್ಯಾಣ, ವೇದವತಿ ಕಲ್ಯಾಣ ಅಂದರೆ ಪದ್ಮಾವತಿ ಕಲ್ಯಾಣ ಅಂತ. ಆದ್ದರಿಂದ ಯಾವ ರೀತಿ ತೆಗೆದುಕೊಂಡ್ರೆ ಈ ಪ್ರವಚನ ಎಂಬತಕ್ಕಂಥದ್ದು ಒಳ್ಳೆಯ ಕಲ್ಯಾಣ ರೂಪವಾಗಿದೆ. ಇಂತಹ ರುಕ್ಮಿಣಿ ದೇವಿಯ ಕಲ್ಯಾಣವನ್ನು ಕೇಳಿದ್ದೀರಿ, ಅದು ನರಸಿಂಹದೇವರ ಕಥೆಯನ್ನು ಕೇಳಿದ್ದೀರಿ. ನರಸಿಂಹದೇವರ ಅವರ ಬಗ್ಗೆ ಹೇಳ್ತಕ್ಕಂಥ ಒಂದು ಶ್ಲೋಕ ಇದಲ್ಲ, ಅದು ಈ ಸಂದರ್ಭಕ್ಕೆ ಅನ್ವಯ ಆಗುತ್ತೆ ನೋಡಿ. ಅದು ಮುಖ್ಯ ಇರೋದು ಯಾವುದಂದ್ರೆ, ಸತ್ಯಂ ವಿಧಾತು ನಿಜವೃತ್ತಿ ಭಾಷಿತಂ. ಸತ್ಯಂ ವಿಧಾತು ನಿಜವೃತ್ತಿ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಜಾತ್ಮನಃ. ಅಲ್ಲಿ ಹೇಳ್ತಾರೆ ಅದೃಶ್ಯದ ಅದ್ಯದ್ಭುತ ರೂಪಮದ್ವಹನ್. ನೀವೆಲ್ಲ ನೋಡಿದ್ದೀರಲ್ಲ ನರಸಿಂಹದೇವರು, ನೋಡಿದ್ದೀರಿ
ಅದು ಯಾರಿಗೋಸ್ಕರ ಬಂದಿದ್ದು ಅಂದರೆ ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ. ನಿಜಭೃತ್ಯರು ಅಂದರೆ ಯಾರು? ಪರಮಾತ್ಮನ ಪರಮಭಕ್ತರು ಅಂದರೆ ಸತ್ಯಾತ್ಮತೀರ್ಥರು. ಅವರ ಭಾಷಿತ ಅಂತ ಹೇಳಿದ್ರೆ ಇಲ್ಲಿ ನರಸಿಂಹದೇವರು ಬರಬೇಕು ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ್ರು ದೇವರನ್ನು. ನಿಜಭೃತ್ಯ ಭಾಷಿತಂ ಸತ್ಯಾತ್ಮತೀರ್ಥಾನಾಂ ಭಾಷಿತಂ ಅತ್ರ ಆಗಚ್ಚ ಇತಿ ಪ್ರಾರ್ಥನಾರೂಪಂ ಅಂತರ್ಥ. ಅದನ್ನು ಸತ್ಯಂ ವಿಧಾತು ಪರಮಾತ್ಮ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅವನು. ವೆಂಕಟ ನರಸಿಂಹ ಅಲ್ಲಿ, ಅಲ್ಲಿ ನೋಡಿದ್ರೆ ಅಹೋಬಲ ನರಸಿಂಹ, ಅಲ್ಲಿ ಯಾದಗಿರಿಯಲ್ಲಿ ಲಕ್ಷ್ಮೀ ನರಸಿಂಹ, ಯೋಗಾನರಸಿಂಹ, ಭೋಗಾನರಸಿಂಹ ಎಲ್ಲ ಕಡೆ ಇದ್ದಾನೆ. ಅವನು ಇಲ್ಲಿ ಬಂದು ಅಷ್ಟು ರೂಪ ತೆಗೆದುಕೊಂಡು ಇಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರೆ ಸ್ತಂಭೇ ನ ಹಾಕೋಗಬೇಕು. ಸ್ತಂಭದಲ್ಲಲ್ಲ, ಇಲ್ಲಿ ಸಭಾಯಾಮ್ ಹತ್ರ ಸಭೆಯಲ್ಲಿ, ಈ ದೊಡ್ಡ ಸಭೆಯಲ್ಲಿ ಬಂದಿದ್ದಾನೆ ಅಂದರೆ ಅವನು ಬಂದಿದ್ದೇ ನೋಡಿ. ಇಲ್ಲಿ ಜ್ಞಾನಕ್ಕೆ ಆರಿಷಯ ಆಯಿತು. ನರಸಿಂಹೋ ಕೆಲ ಅಜ್ಞಾನ ಮದ್ವಾಂಧ ದಿವಾಕರ ಜೈತಿ ಅಮಿತ ಸಜ್ಞಾನ ಸುಖ ಶಕ್ತಿ ಭಯೋನಿಧಿ. ನರಸಿಂಹದೇವರು ಬಂದರೆ ಜ್ಞಾನಕಾರಿ ಆಗುತ್ತೆ ಅನ್ಲಿಕ್ಕೆ ಇದೇ ಸಾಕ್ಷಿ ನೋಡಿ. ಅಲ್ಲಿ ನರಸಿಂಹದೇವರು ಬಂದಿದ್ದಾರೆ, ಅವರ ಪ್ರಾರ್ಥನೆ ಮೇರೆಗೆ ಇಲ್ಲಿ ಜ್ಞಾನಕಾರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ತಾತ್ಪರ್ಯವನ್ನು ತಗೋದು. ಆಚಾರ್ಯ ಒಂದು ಹೇಳಿದರು, ಆ ಕೃಷ್ಣ ಪರಮಾತ್ಮರ ಮುಂಡಿಗೆದು ಒಂದು ಹೇಳ್ಬಿಡಿ ಅಂತ. ಅದನ್ನು ಹೇಳಿ ಮುಗಿಸ್ತೀನಿ, ಯಾಕೆಂದರೆ ಪ್ರಧಾನವಾದ ಉಪನ್ಯಾಸ ಇರುವಾಗ ಅಪ್ರಧಾನವಾದ್ದು ಕ್ಷುದ್ರೋಪದ್ರವ ಅಂತ ಹೆಸರು ಅದಕ್ಕೆ. ಆದ್ದರಿಂದ ಅದನ್ನು ಆದಷ್ಟು ಬೇಗ ಮುಗಿಸ್ತಾ ಇದ್ದೇನೆ, ಯಾಕೆ ನಾನು ಕೂಡ ಕೇಳಬೇಕು ಅಂತ ಕಾತರದಲ್ಲಿ ಬಂದಿರೋದು ನಾನು ಕೂಡ ಅದಕ್ಕೋಸ್ಕರವಾಗಿ. ಅದರಲ್ಲಿ ಕೃಷ್ಣ ಪರಮಾತ್ಮನ ಮಹಿಮೆಗಳು ನೀವು ಬೇಕಷ್ಟು ಕೇಳಿದ್ದೀರಿ. ಶ್ರೀರಂಗದಲ್ಲಿ ಒಂದು ಕಾರ್ಯಕ್ರಮ ಮಾಡಿಸಿದ್ರು ಆಚಾರ್ಯರು, ಅದರಲ್ಲಿ ಎಷ್ಟೊತ್ತಾನ ನೀವು ಭಾಗವತ ಹೇಳಿ ದಶಮಸ್ಕಂದ ಅಂತ ಹೇಳಿದರು. ಹಾಗೆ ಮೊದಲಿಂದ ಹಿಡಿದು ದಶಮಸ್ಕಂದ ಪೂರ್ತಿ ಆ ಶ್ರೀರಂಗನಾಥನ ಸನ್ನಿಧಿಯಲ್ಲಿ ಸ್ವರ್ಣವರ್ಣ ತೀರ್ಥ ಸನ್ನಿಧಿಯಲ್ಲಿ ಹೇಳುವಂಥ ಅವಕಾಶ ನಮಗೆ ಆಚಾರ ಮಾಡ್ಕೊಡು ಪೂರ್ಣವಾಗಿ. ಯಾರೂ ಅಲ್ಲಾಡಲಿಲ್ಲ, ಅವ್ರಿಗೆ ಗೊತ್ತಲ್ಲ, ಅವ್ರ ಶಿಷ್ಯರು ಹಾಗೇನೆ, ಊಟ ತಿಂಡಿಗೆ ಯಾವುದು ಇದು ಮಾಡೋದಿಲ್ಲ, ಅವರು ಹಾಗೇನೆ. ಊಟ ಯಾವಾಗಲೋ ಎಲ್ಲ ಆದ ಮೇಲೆ ಕಡೆ ಒಂದು ಮೂಲೆ ಕುತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಬೋಧನಕ್ಕೆ ಪ್ರಾಧಾನ್ಯ ಅಲ್ಲ, ಬೋಧನಕ್ಕೆ ಪ್ರಾಧಾನ್ಯ. ಬೋಧನ ಅಂದರೆ ಏನು? ಭಾಗ್ಯಷ್ಠರು ಬೋಧನ ಭೋಗ್ತಾ, ಪರಮಾತ್ಮನ ಪ್ರಾಧಾನ್ಯ ಆ ರೀತಿ ಇರತಕ್ಕಂಥದ್ದು. ಹಾಗಾಗಿ ಆ ಕೃಷ್ಣ ಪರಮಾತ್ಮನ ಮಹಿಮೆಗಳು ಅಲ್ಲಿ ಹೇಳ್ತಾರೆ. ಹಾಲು ಮೊಸರು ಬೆಣ್ಣೆ ಅವನಿಗೆಲ್ಲ ಬೇಕಾಗಿತ್ತು, ಅವನಿಗೆ ಬೇಕಾಗಿಲ್ಲ. ಆದರೂ ಒಬ್ಬರ ಮನೆ ಹೋಗಿ ಅವನು ಹಾಲು ಎಲ್ಲ ಕದೀತಾ ಇದ್ದಂತೆ, ಬೆಣ್ಣೆನ ಕದೀತಾ ಇದ್ದಂತೆ. ಬೆಣ್ಣೆ ಹಾಗೆ ಅಂದರೆ ನವನೀತಂ ವಾಯುದೇವಿಯಂ ಅಂತ. ನವನೀತಂ ವಾಯುದೇವಿಯಂ ಅಂದರೆ ಏನೋ, ನವನೀತ ಎಂಬತಕ್ಕಂಥದ್ದು ವಾಯುದೇವತಾಕವಾಗಿರತಕ್ಕಂಥದ್ದು ವಾಯುದೇವರು. ಅದಕ್ಕೆ ಮೈ ಮೇಲೆಲ್ಲ ಬಳಕೊತಾ ಇದ್ದಂತೆ ಪರಮಾತ್ಮ ಬೆಣ್ಣೆಯನ್ನು. ಇಂಥದ್ದೆಲ್ಲ ನಾವು ಅಲ್ಲಿ ಕೇಳಿದ್ದೀರಿ. ಕ್ಷೀರ ಸಾಗರದಲ್ಲಿ ಲೋಲಾಡುತ್ತಲ್ಲಿರುವ ಕೃಷ್ಣ ಪರಮಾತ್ಮ ಹಾಲಿನ ಸಮುದ್ರದಲ್ಲೇ ಮುಳುಗಿದವನು. ಅವನಿಗಾಕೆ ಬೇಕು ಈ ಹಾಲು ಮೊಸರಲ್ಲ ಅಂತ ಪ್ರಶ್ನೆ ಬಂದರೆ ಭಕ್ತರು ಉದ್ಧಾರ ಮಾಡಲಿಕ್ಕೋಸ್ಕರ ಸ್ವೀಕಾರ ಮಾಡ್ತಾ ಇದ್ದಾರೆ. ಕೆಲವರು ಆಕ್ಷೇಪ ಮಾಡೋರು, ಮಾಡ್ತಾ ಇದ್ರು. ಆಕ್ಷೇಪವನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾ ಇದ್ದ, ಮಾಡ್ರಿ ಅಂತ. ಅವನ ಕಳ್ಳತನ ಮಾಡಬೇಕಾಗಿದ್ದರೆ ಯಾವುದೋ ವಸ್ತುವನ್ನು ಯಾರು ಎತ್ಕೊಂಡು ಹೋದ್ರೆ ಕಳ್ಳ ಅಂತ ಕರೀತಾರೆ ಅಷ್ಟೇ. ಅವನ ವಸ್ತು ಅವನ ತೋಟ ಕಳ್ಳ ಅಂತ ಕರೆಯೋವಲ್ಲ. ಈಗ ಆಚಾರ ಪುಸ್ತಕ ಇಟ್ಕೊಂಡಿದ್ರೆ ಭಾಗವತ ಅವ್ರದೇ ಅದು, ಅವ್ರ ಚೀಲದಲ್ಲಿ ಹಾಕ್ಕೊಂಡು ಹೋದ್ರೆ ಯಾರೇನು ಅನ್ನೋದು ಇಲ್ಲ. ಆದರೆ ಇಲ್ಲಿ ಉಪನ್ಯಾಸ ಮಾಡಿ ಇದನ್ನೇ ಎತ್ಕೊಂಡು ಹೋದರೆ ಯಾಕೋ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಮೈಕೆ ಕೊಡೋಲ್ಲ ನೆಕ್ಸ್ಟಿಂದ. ಅಂದರೆ ತಾತ್ಪರ್ಯ ಏನೋ, ಯಾವುದು ಯಾರಿಗೆ ಸಂಬಂಧಪಟ್ಟದ್ದು ಆ ವಸ್ತುವನ್ನು ಅವರು ತೊಗೊಂಡು ಹೋದರೆ ಏನು ತೊಂದರೆ ಇಲ್ಲ, ಅವನನ್ನು ಕಳ್ಳ ಅಂತ ಯಾರು ಕರೆಯಲ್ಲ. ಅವನಿಗೆ ಸಂಬಂಧ ಪಡೆದೇ ತೊಗೋಬೇಕು. ಆದರೆ ಕೃಷ್ಣ ಪರಮಾತ್ಮನಿಗೆ ಸಂಬಂಧ ಪಡೆದ ವಸ್ತು ಈ ಪ್ರಪಂಚದಲ್ಲಿ ಯಾವುದಿದೆ ಹೇಳೋಣ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂತ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಮುಂದಿತ. ಅವನು ಕೊಟ್ಟಿದ್ದು ನಾವು ತೊಗೋಬೇಕಷ್ಟೇ, ನಮ್ಮದು ಅಂತ ಯಾವುದೂ ಇಲ್ಲ. ಅವನು ಕೊಟ್ಟಿದ್ದು ತೊಗೋಬೇಕಷ್ಟೇ. ಅದಕ್ಕೆ ತೇನ ತ್ಯಕ್ತೇನ ಅಂದರೆ ದತ್ತೇನ ಅಂತ ಅರ್ಥ ಬರೆದಿದ್ದಾರೆ. ಈ ಒಂದು ಅರ್ಥದಲ್ಲಿ ತೊಗೋಬೇಕು. ಹಾಗೆ ಕೃಷ್ಣ ಪರಮಾತ್ಮ ಕೆಲವರ ಮನೆಯಲ್ಲಿ ಹೋಗಿ ಹಾಗೆ ಕದ್ಕೊಂಡ್ಬರ್ತಾ ಇದ್ದೆ, ಬೇಕಾಷ್ಟು ಹಾಲು ಮೊಸರೆಲ್ಲ ಕದ್ಕೊಂಡ್ಬರ್ತಾ ಇದ್ದೆ. ಕೆಲವರು ಕೃಷ್ಣ ಪರಮಾತ್ಮ ಸಿಗಲೇಬಾರ್ದು ಅಂತೇಳಿ ಎಲ್ಲ ಭದ್ರ ಮಾಡಿಟ್ಟಿದ್ದರಂತೆ. ಹಾಗೇನು ಮಾಡ್ದ? ಹಾಗೂ ಹೀಗೂ ಕೂಡಿಸಿಟ್ಟ ಹಾಲು ಪುರಂದರ ವಿಠಲಗೆ ಸೇರಿತು ಮಾಲು. ಹಾಗೂ ಹೀಗೂ ಕೂಡಿಸಿಟ್ಟಿದ್ಲಂತೆ, ಪುರಂದರ ವಿಠಲ ಬಂದ ಅಪಹಾರ ಮಾಡ್ಕೊಂಡವರು. ಕೆಲವು ಸಾರಿ ಏನಾಯಿತು, ಕೃಷ್ಣ ಪರಮಾತ್ಮ ಇದ್ದಾನೆ ಅವನು ಸಿಗಲೇಬಾರದು ಅಂಥೇಳಿ ಒಂದು ವ್ಯವಸ್ಥೆ ಮಾಡಿದ್ಲು. ತಾಯಿಗೆ ಹೇಳಿದ್ಲು, ನಿನ್ನ ಮಗ ಬಂದು ಲೂಟಿ ಮಾಡ್ತಾ ಇದ್ದಾನೆ, ನಿನ್ನ ಮಗನ ಲೂಟಿ ಘನವಾಯಿ ತಮ್ಮ ಪುರಂದಾಸರು ಹೇಳ್ತಾರೆ. ಹಾಗಾದರೆ ಮಾಲು ಸಹಿತವಾಗಿ ನೀನು ಹಿಡ್ಕೊಂಬಂದ್ರೆ ನಾನು ಶಿಕ್ಷೆ ಕೊಡ್ತೀನಿ ಅಂತ ಹೇಳಿದ್ಲು. ಅವರು ಮಾಲು ಸಹಿತ ಶಿಕ್ಷೆ ಕೊಡ್ತರಬೇಕು ಅಂದರೆ ಕೃಷ್ಣ ಪರಮಾತ್ಮ ನಿಮ್ಮಲ್ಲಿ ಕದೀತಾ ಇರಬೇಕು, ಆಗ ನೀನು ಹಿಡ್ಕೊಂಬರ್ಬೇಕು ಅವನನ್ನು. ಆ ರೀತಿ ಹೇಳಿದ್ರು. ಆಯಿತು ಅಂಥೇಳಿ ಒಂದು ಸಾರಿ ಕೃಷ್ಣ ಪರಮಾತ್ಮ ಅವ್ರ ಮನೆಗೆ ಹೋದ. ಹೋಗುವಾಗ ಬೆಣ್ಣೆಯನ್ನು ತೆಗೆದುಕೊಂಡು ಕೂಡಲೇ ತಕ್ಷಣ ಅವಳು ಹೇಳ್ತಾಳೆ, ನಡಿ ನಿಮ್ಮ ಅಮ್ಮಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಮನೆ ಅಮ್ಮನ ಹತ್ರ ಬಂದ. ಯಶೋಧೆ ಹತ್ರ ಬಂದಳು. ಯಶೋಧೆ ನೋಡಿಲ್ಲ ಅವನನ್ನು, ಕೃಷ್ಣ ಪರಮಾತ್ಮನನ್ನು. ಆದರೆ ಅವಳಿಗೆ ಯಾವ ರೀತಿ ಕಾಣಿಸ್ದ ಅವನು ಅಂದ ತಕ್ಷಣ ಅವನು ಮಗ ಆಗ್ಬಿಟ್ಟ. ಅವಳ ಮಗನೇ, ಯಾರ ಮಗ, ಯಾರು ಕೈ ಹಿಡ್ಕೊಂಬಂದ್ಲೋ ಅವಳ ಮಗ ಆಗಿಬಿಟ್ಟ. ಅವಳು ಹೇಳ್ತಾಳೆ, ಯಶೋಧೆ ಹೇಳ್ತಾಳೆ, ನೋಡು ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ, ಮಾಲು ಸಹಿತ ಹಿಡ್ಕೊಂಬಂದಿದ್ದೀನಿ ಅಂತ ಹೇಳ್ತಾಳೆ.
ನೋಡಿ ಯಾರು ಕರ್ಕೊಂಡು ಬಂದಿದ್ದು ನೋಡು ಅಂತ ಹೇಳ್ತಾಳೆ. ನೋಡಿದ್ರೆ ಅವಳ ಮಗನೇ ಆಗಿರ್ತಾನ ಅವನು, ಅಂದರೆ ಎಲ್ಲರಿಗೂ ಮಗ ಆಗ್ತಾನೆ. ಮಾತಾ ಪಿತಾತ್ವಂ ಗುರುಸದ್ಗತ ಶ್ರೀಹಿ, ತಂದೆಯೂ ಅವನೇ ತಾಯಿಯೂ ಅವನೇ. ಕರು ಆಗಿದ್ದಾನೆ, ಗೋವಾಗಿದ್ದಾನೆ, ಮಕ್ಕಳಾಗಿದ್ದಾನೆ. ಗೋವುಗಳು ಯಾವುದು ಬರಲೇ ಇದ್ದ ಗೋವಿನ ವೇಷ ಹಾಕ್ಕೊಂಡೇ ಪರಮಾತ್ಮ ಅಷ್ಟು ಅಷ್ಟು ದಿನಕ್ಕೂ ಅನುಗ್ರಹ ಮಾಡಿದ್ದಾನೆ. ಇಂಥದ್ದವನು ಕಡೆಗೆ ಪುನಃ ವಾಪಸ್ ಕರ್ಕೊಂಡು ಬಂದು ಪುನಃ ಕೃಷ್ಣ ಆದ. ಕೃಷ್ಣ ಆದ ಕೂಡಲೇ, ಓಹೋ ಈ ಮಾಟಾ ಮುದ್ದು ಬೇರೆ ಮಾಡ್ತೀಯ ನೀನು, ಮಾಯ ಬೇರೆ ಮಾಡ್ತಾ ಇದ್ದೀನಿ ನೀನು, ಸರಿ ಪುನಃ ಅದನ್ನು ಹೇಳ್ತೇನೆ ಅಂತ ಪುನಃ ತಿಳಿಸಿಲ್ಲಂತೆ. ಆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿಮ್ಮ ಮನೆಯಲ್ಲಿ ಹಾಲು ಬೆಣ್ಣೆ ಕದ್ದಿದ್ದಕ್ಕೋಸ್ಕರವಾಗಿ ನಾನು ನಿನ್ನ ಮಗನಾಗಿ ಕಾಪಾಡಿದೆ, ಮಾನ ಉಳಿಸ್ದೆ. ಈ ಸಾರಿ ನಮ್ಮ ಅಮ್ಮನ ಕರ್ಕೊಂಡು ಹೋದ್ರೆ ನೀನು ಗಂಡ ಆಗ್ಬಿಡ್ತೀನಿ ಅಂತ. ಅಂದರೆ ಗಂಡವೂ ಆಗ್ತಾನೆ, ಏನೂ ಆಗ್ತಾ ಅಂಥವನು ಪರಮಾತ್ಮ. ಇಂಥವ್ರಿಗೆ ಅವರ ಮನೆಗೆ ಬರಲೇಬಾರದು ಎಂಬ ಉದ್ದೇಶದಿಂದ ಒಬ್ಬ ವ್ಯಕ್ತಿಯನ್ನು ಮಾಡಿರಲು ಹಾಲನ್ನು ಭದ್ರ, ಹಾಲು ಬೆಣ್ಣೆ ಎಲ್ಲ ಭದ್ರ ಮಾಡಿ ಇಟ್ಟಿದ್ದಾಳೆ. ಅವಳು ಬಂದು ಹೇಳ್ತಾಳೆ, ನೀನು ನಮ್ಮನೆಗೆ ಬಂದು ಬೆಣ್ಣೆಯನ್ನು ತಿಂದರೆ ದೇವ್ರ ಆಣೆ ಅಂತ ಹೇಳ್ತಾಳೆ. ಸರಿ ಆಯಿತು, ತಿನ್ನಬಾರ್ದು ಅಂತ ಆಯ್ತಲ್ಲ. ಪರಮಾತ್ಮ ಅವ್ರ ಮನೆಗೆ ಬಂದ. ಅವಳೇ ಮಾಡಿದ್ಲು, ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತಾರೆ, ಎದ್ದು ಕೂಡಲೇ ಮುಖ ಎಲ್ಲ ಪ್ರಕ್ಷಾಲನ. ಮಧ್ಯಾಹ್ನ ನಿದ್ದೆ ಬರುತ್ತಲ್ಲ, ಸ್ವಲ್ಪ ಹೊತ್ತು ನಿದ್ರೆ ಮಾಡಿ ಅನಂತರದಲ್ಲಿ ಮುಂದೆ ಕೆಲಸ ಮಾಡಬೇಕು. ಅವತ್ತು ನಿದ್ರೆ ಮಾಡಲೇ ಇಲ್ಲ ಅವಳು, ಮುಖ ಪ್ರಕ್ಷಾಲನ ಮಾಡಿಲ್ಲು. ಮಧ್ಯಾಹ್ನ ಹೇಳ್ತಾ ಇರೋ ನಾನು, ಕುಂಕುಮ ಇಟ್ಕೊಂಡು ಬರಬೇಕು ಅಂತ ಅಲ್ಲಿ ಹೋಗಿದ್ದಾಳೆ ಅಷ್ಟೇ. ಅಷ್ಟರಲ್ಲಿ ಇಲ್ಲಿ ಅವನ ಮಗ ಮಲಗಿದ್ದ, ಜೋರಾಗಿ ಗಿಲ್ದ ಅವನಿಗೆ, ಅವನ ಜೋರಾಗಿ ಅಲಕ್ಷ್ಯ ಮಾಡ್ದ. ಏನಾಯಿತು ಅಂತ ಅವಳು ಆ ಕೋಣೆಗೆ ಹೋಗೋದ್ರೊಳಗೆ ಇಲ್ಲಿ ಬಂದು ಅವನ ಗುಂಪು ಸೀದೆ ಇಲ್ಲಿ ಬಂದು ಅಡುಗೆ ಮನೆಗೆ ಬಂದು ಬೆಣ್ಣೆ ಇತ್ತಲ್ಲ ಅದೆಲ್ಲವನ್ನು ಕೂಡ ಗೋಡೆಗೆ ಈ ಸಗಣಿ ತರ್ತಾರಲ್ಲ ಠಪ್ ಠಪ್ ಅಂತ ಗೋಡೆ ಹೊಡಿತಾ ಇದ್ದಾನೆ. ಇದನ್ನು ನೋಡಿ ಅವಳು ಕೇಳಿಲ್ಲಂತೆ, ಯಾರಾದವೋ ಕೇಳಿಲ್ಲು. ಪರಮಾತ್ಮ ಏನು ಉತ್ತರ ಏನು ಕೊಡಲಿಲ್ಲ, ತಕ್ಷಣ ಅಡ್ಜಸ್ಕೊಂಡು ಬಂದು ಕೂಡಲೇ ಆ ಮಾತನ್ನೇ ಕಿವಿಗೆ ಹಾಕ್ಕೊಳ್ಳದೆ ಒಂದು ಮೂಲೆ ಇತ್ತು, ಆ ಮೂಲೆಯು ಪರಮಾತ್ಮ ಬಚ್ಚಿಕೊಂಡ ಅಂತ ಒಂದು ಕಥೆ. ಇದು ದಾಸ ಮಾಡಿರತಕ್ಕಂಥದ್ದು, ಅದನ್ನು ಪ್ರಾಣೇಶ ದಾಸರು ಈ ಮುಂಡಿಗೆ ರೂಪದಲ್ಲಿ ಮಾಡಿದ್ದಾರೆ. ಅದೆಲ್ಲ ನಿಮಗೆ ಬೇಕಾಶಾರಿ ಕೇಳಿದ್ದೀರಿ. ಆ ನಕ್ಷತ್ರದಿಂದ ಬರತಕ್ಕಂಥದ್ದು, ಎಲ್ಲೆಲ್ಲಿ ನಕ್ಷತ್ರ ಅಂತ ಬರುತ್ತೆ, ಸುಮಾರು ನಕ್ಷತ್ರದೇ ಸುಮಾರು 10-12 ಮಾಡಿದ್ದಾರೆ ಪ್ರಾಣೇದಾಸರು. ರುದ್ರದೇವರ ಬಗ್ಗೆ ಮಾಡಿದ್ದಾರೆ, ನಕ್ಷತ್ರ ಇಲ್ಲದವನ ವೈರಿ ಗಮನ ತಾತ ಅಂತ ಹೇಳ್ತಾರೆ. ಏನು ಗೊತ್ತಾಯ್ತು ನಮಗೆ, ತಾತ ಗೊತ್ತಾಯ್ತು ಅಷ್ಟೆ. ನಕ್ಷತ್ರ ಅಂದರೆ ಕಿವಿ, ಕಿವಿ ಇಲ್ಲದವನ ಗಮನ ಯಾರು? ಕಿವಿ ಇರಬಾರ್ದು ಸರ್ಪ, ಸರ್ಪ ಗಮನ ತಾತ ಅಂದರೆ ಏನು? ರುದ್ರದೇವರು ಹೇಳೋ ಲಕ್ಷಣ ಅದು. ನಕ್ಷತ್ರ ಇಲ್ಲದವನ ಮನೆಯ ಕಾಯ್ದೆ, ನಕ್ಷತ್ರ ಅಂದರೆ ಹಸ್ತ ನಕ್ಷತ್ರ, ಹೀಗೆಲ್ಲ ಬೇಕಾದ ಅರ್ಥಗಳಿದೆ. ಹಾಗೆ ಇಲ್ಲೂ ಕೂಡ ನಕ್ಷತ್ರದಿಂದ ಒಂದು ಮಾಡಿದ್ದಾರೆ. ಅದೇನೆಂದರೆ ಈ ನಾ ಏನು ಕಥೆ ಹೇಳಿದ್ದೇನೆ ಅದು ಈ ನಕ್ಷತ್ರದಲ್ಲಿದೆ, ಅದೇ ಇರೋದು ವಿಶೇಷ. ನಕ್ಷತ್ರ ಸುತನ ಅನುಜನು ಒಂದು ದಿನ ನಕ್ಷತ್ರದೊಳಿದ್ದ ನವನೀತಮಂ ನಕ್ಷತ್ರದಿಂ ತೆಗೆದು ನಕ್ಷತ್ರ ಬಂದಂತೆ ಹಾರಿಸುತ್ತಿರಲ್ ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದಿದ್ದ ನಕ್ಷತ್ರಾಕ್ಷ ನಕ್ಷತ್ರ ರಾಜಮುಖಿಯೋರ್ವಳ್ ನಕ್ಷತ್ರದಿಂ ಕೇಳಿ ನಕ್ಷತ್ರಮಂ ಹಾರಿಸಿ ಕುಪಿಸಲ್ ನಕ್ಷತ್ರ ಶಯನಂ ನಕ್ಷತ್ರಮಂ ಕೊಡದೆ ಬೇರೊಂದು ನಕ್ಷತ್ರದಲ್ಲಿ ಪೋಗಿನಿಂದಂ. ಇದಿಷ್ಟು ಅಂದರೆ ಎಲ್ಲ ನಕ್ಷತ್ರ ಗೊತ್ತಾಯ್ತು ಅಷ್ಟೇ, ಏನು ವಿಷಯ ಗೊತ್ತಾಗಲಿಲ್ಲ. ಈ ಕತೆ ಬರಬೇಕಲ್ಲ ಅದಕ್ಕೆ. ಆ ನಕ್ಷತ್ರ ಅಂತ ಎಲ್ಲಿ ಹೇಳ್ತೀವೋ ಅಲ್ಲ, ಅಶ್ವಿನಿ ಭರಣಿ ಕೃತಿಕಾರೋಹಣಿ ವೃಷರ ಆರ್ದ್ರ ಇದಲ್ಲ, ಆ ನಕ್ಷತ್ರ ಯೋಗ್ಯವಾದ ನಕ್ಷತ್ರ ಹಾಕ್ಕೋಬೇಕು. ಈ ಒಂದು ಇದರಿಂದ ನಾವು 10 ಮಹಾಭಾರತದ ಕಥೆಯನ್ನು ನಾವು ಹೇಳ್ಬೋದು. ಇದನ್ನು 10 ಮಹಾಭಾರತದ ಕಥೆಯನ್ನು, ಈಗ 2ನೇ ಭಾಗ ಮುಂಡಿಗೆಗಳು ಬರ್ತಾ ಇದೆ, 60 ಮುಂಡಿಗೆ ಸಂಗ್ರಹ ಮಾಡಿದೆ, ಮೊದಲನೇ ಪುಸ್ತಕ ಆಗಿದೆ. ಆ 2ನೇ ಪುಸ್ತಕದಲ್ಲಿ ಈ ಒಂದು 10 ಕಥೆಯನ್ನು ಬರೆದಿದ್ದೀರ ನಕ್ಷತ್ರದಿಂದ. ಆ ಮಹಾಭಾರತದಲ್ಲಿ ಅಧ್ಯಾಯ ಬರೆದ ಕಥೆಗಳಲ್ಲಿ ಇಲ್ಲಿ ಸಂಗ್ರಹ ಮಾಡಿದೆ. ಒಂದು ಶಾಂಪಲ್ಲಿ ಹೇಳೋದು, ಈಗ ನಕ್ಷತ್ರ ಸುತ ಅಂದರೆ ನಕ್ಷತ್ರ ಅಂದರೆ ಯಾವುದು? ರೋಹಿಣಿ ನಕ್ಷತ್ರ ತಗೋಬೇಕು ಇಲ್ಲಿ. ಅಶ್ವಿನಿ ಭರಣಿ ರೋಹಿಣಿ ಇಲ್ಲ ಅದು. ನಕ್ಷತ್ರ ಸುತನ ಅನುಜ ಅಂದರೆ ರೋಹಿಣಿ ಸುತ ಯಾರು? ಬಲರಾಮ ಅವನ ಅನುಜ ಅಂದ್ರೆ ತಮ್ಮ, ಕೃಷ್ಣ ಪರಮಾತ್ಮ ಅಂತ ಅರ್ಥ. ನಕ್ಷತ್ರ ಸುತ ಅನುಜನು ಒಂದು ದಿನ ನಕ್ಷತ್ರದಲ್ಲಿದ್ದ ನವನೀತ. ನಕ್ಷತ್ರ ಅಂದರೆ ಮಖ ನಕ್ಷತ್ರ, ಮಖ ಅಂದರೆ ಮಡಿಕೆ, ಮಡಿಕೆಯಲ್ಲಿದ್ದ ನವನೀತ ಅಂದರೆ ಬೆಣ್ಣೆಯನ್ನು ನಕ್ಷತ್ರದಿಂದ ತೆಗೆದು, ಹಸ್ತ ನಕ್ಷತ್ರ ಕೈಯಿಂದ ತೆಗೆದು ನಕ್ಷತ್ರ ಬಂದಂತೆ ಎಸುತ್ತಿರಲ್ ಚಿತ್ತ ನಕ್ಷತ್ರ ಚಿತ್ತ ಬಂದಂತೆ ಎಸುತ್ತಿರಲ್ ಆ ಸಪ್ಪಳಮಂ ನಕ್ಷತ್ರಮಂ ಪಿಡಿದಿದ್ದ. ಕುಂಕುಮ ಹಚ್ಕೋಬೇಕು ಅಂದರೆ ಭರಣಿ ಇಟ್ಕೊಂಡಿದ್ದು, ಕುಂಕುಮ ಭರಣಿ ಅವಳು ಭರಣಿಯನ್ನು ಪಿಡಿದಿದ್ದು, ಭರಣಿ ನಕ್ಷತ್ರ ನಕ್ಷತ್ರಮಂ ಪಿಡಿದಿದ್ದ. ನಕ್ಷತ್ರ ಆಖ್ಯ ಅದು ಹೆಸರೇ ನಕ್ಷತ್ರ, ಯಾವುದು? ಅನುರಾಧ ನಕ್ಷತ್ರ. ಆ ಒಬ್ಬಳಿದ್ದಲ್ಲ ಅವಳು, ಅದನ್ನು ನೋಡಿ ಕುಪಿಸಲ್ ಕೋಪಗೊಂಡ್ಲಂತೆ ಅವಳು. ಹೇಗೆ? ನಕ್ಷತ್ರಮಂ ಹಾರಿಸಿ, ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ, ಹುಬ್ಬನ್ನು ಹಾರಿಸಿಲ್ಲು. ಕುಪಿಸಲ್ ನಕ್ಷತ್ರ ಶಯನಂ ಅಂದರೆ ಆಶ್ಲೇಷ ನಕ್ಷತ್ರ, ಅದು ಸರ್ಪದೇವತೆ, ಅದು ಸರ್ಪಶಯನ ಇದ್ದಲ್ಲ ಕೃಷ್ಣ ಪರಮಾತ್ಮ ಅವನು. ನಕ್ಷತ್ರವಂ ಕೊಡದೆ ಅಂದರೆ ಉತ್ತರ ನಕ್ಷತ್ರ, ಉತ್ತರ ಕೊಡದೆ ಅಲ್ವಾ. ಆಮೇಲೆ ಬೇರೊಂದು ನಕ್ಷತ್ರದಲ್ಲಿ ಮೂಲಿ ಅಂತ, ಮೂಲ ಅಂದರೆ ನಿಂತ್ಕೊಂಡ ಅಂತ. ಯಾವುದದು? ಮೂಲ ನಕ್ಷತ್ರ. ಮೂಲ ನಕ್ಷತ್ರದಲ್ಲಿ ಪರಮಾತ್ಮವಾಗಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ತಾತ್ಪರ್ಯ. ಹಾಗಾಗಿ ಇಂತಹ ಈ ಅಖಂಡ ಭಾಗವತದ ಒಂದು ಸ್ನಾನದಲ್ಲಿ, ಗಂಗಾ ಸ್ನಾನದಲ್ಲಿ
ನಮ್ಮನ್ನು ಕೂಡ ಪುನೀತರನ್ನ ಮಾಡಬೇಕು ಎಂಬ ಉದ್ದೇಶದಿಂದ ರಾಮಚಂದ್ರಾಚಾರ್ಯರು ಅವರು ಈ ಒಂದು ರೀತಿಯ ನಮ್ಗೆ ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದೊಡ್ಡವರ ಒಂದು ಇದರಲ್ಲಿ. 9 ಗಂಟೆ ಅದು ಹೇಳಿದ್ನಲ್ಲ, 63 ಗಂಟೆಗಳ ಕಾಲ ನಿರಂತರವಾಗಿ ಹೇಳಬೇಕು ಅಂತಿದ್ರೆ ಎಂಥ ಒಂದು ಸಾಮರ್ಥ್ಯ ಇರಬೇಕು. ಅದು ವಾಯುದೇವರ ವಿಶೇಷವಾದ ಅನುಗ್ರಹ ಆಧಾರದಲ್ಲಿ. ಆದ್ದರಿಂದ ಯಾಕಂದರೆ ಪ್ರವಚನ ಮಾಡೋರು ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹೇಳಿ. ಕೂತಿದ್ರೆ ಮಾಡೋದೆಲ್ಲ ಕಷ್ಟ, ನಮಗೆ ದೊಡ್ಡ ಸಿಂಹ ಕೂತಿದ್ರೆ ಅನ್ಸುತ್ತಷ್ಟೇ. ಆದರೆ ಎಷ್ಟು ಶಕ್ತಿ ಮಾಡಬೇಕು, ಬೌದ್ಧಿಕ ಶಕ್ತಿ ಎಲ್ಲಕ್ಕಿಂತ ದೊಡ್ಡವಾದ ಶಕ್ತಿ ಇರೋರು. ಅದೇನು 1 ಗಂಟೆ 2 ಗಂಟೆ ಆದರೆ ಮುಗಿಸಿಬಿಡ್ಬೋದು, ಹಾಗಲ್ಲ. ಅಖಂಡವಾಗಿ 9-9 ಗಂಟೆ ಒಂದು ದಿವಸಕ್ಕೆ ಅಂದರೆ ನಿಜವಾಗಲೂ ಶುಕಾಚಾರ್ಯರೇ ಅವರೀಗ. ಆದ್ದರಿಂದ ಅಂಥವರು ಈ ಒಂದು ಶುಕಾಚಾರ್ಯ ಮುಂದೆ ಒಂದು ಎತ್ಕಿಂಚಿ 4 ವಾಕ್ಯವನ್ನು ಹೇಳಿದ್ದೇನೆ, ಇದರಿಂದ ಅವರು ಪ್ರೀತರಾಗಲಿ. ಒಂದು ನಿಮಿಷ ನಾನು ಭಾಗವತವನ್ನು ಅವರು ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ. ದಶಮಸ್ಕಂದ ಏನಿದೆ ಅದನ್ನು ಈ ಪುಸ್ತಕವಾಗಿ ಕೊಡ್ತಾ ಇದ್ದೀನಿ.